ಬಿಜೆಪಿ ಶಾಸಕರ ಬಗೆಗಿನ ಸುದ್ದಿ ಇದು. ಠಾಣೆಗೆ ಹೋಗಿ ಆರೋಪಿಗಳನ್ನ ಶಾಸಕ ಬಿಡಿಸಿಕೊಂಡು ಬಂದಿದ್ದಾರೆ. ನೈತಿಕ ಪೊಲೀಸ್ ಗಿರಿ ಹೆಸರಲ್ಲಿ ಇಬ್ಬರು ಪುಂಡರು ಕುಚೇಷ್ಟೆ ಮಾಡಿದ್ರು, ಕುಚೇಷ್ಟೆ ಮಾಡಿ ಅರೆಸ್ಟ್ ಆಗಿದ್ರು. ಸಂಹಿತ್ ರಾಜ್ ಮತ್ತು ಸಂದೀಪ್ ಪೂಜಾರಿ ಅನ್ನುವಂತಹ ಇಬ್ಬರು ಹುಡುಗರು ಕುಚೇಷ್ಟೆ ಮಾಡಿದ ಆರೋಪಿಗಳನ್ನ ವಾಪಸ್ ಕರೆದುಕೊಂಡು ಬರಕ್ಕೆ ಶಾಸಕರು ಹೋಗಿದ್ದಾರೆ. ಆರೋಪಿಗಳನ್ನ ಬಿಡಿಸಿಕೊಂಡು ಬಂದಿದ್ದಾರೆ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗ್ತಾ ಇದೆಯಾ? ನೈತಿಕ ಪೊಲೀಸ್ ಗಿರಿ ನೆಪದಲ್ಲಿ ಕುಚೇಷ್ಟೆಗಳಿಗೆ ಶಾಸಕರು ಈ ರೀತಿಯಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರಾ? ನೈತಿಕ ಪೊಲೀಸ್ ಗಿರಿ ಹೆಸರಲ್ಲಿ ಅವರಿಬ್ಬರನ್ನೂ ಕೂಡ ಸಂಹಿತ್ ರಾಜ್ ಮತ್ತು ಸಂದೀಪ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಆದ್ರೆ ಎಂಎಲ್ಎ ಅವರು ಬಹಳ ಫ್ರೀ ಇದ್ರು ಅಂತ ಕಾಣಿಸುತ್ತೆ, ಬೇರೆ ಏನು ಕೆಲಸ ಇರಲಿಲ್ಲ ಅಂತ ಕಾಣುತ್ತೆ. ಅವ್ರನ್ನ ಹೋಗಿ ಸ್ಟೇಷನ್ ಇಂದ ವಾಪಸ್ ಬಿಡಿಸ್ಕೊಂಡು ಬಂದಿದ್ದಾರೆ. ಯಾಕೆ ಈ ಸೂಕ್ಷ್ಮ ಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ, ಇಲ್ಲಿ ನೈತಿಕ ಪೊಲೀಸ್ ಗಿರಿ ಹೆಚ್ಚಾಗುತ್ತೆ ಅಂದ್ರೆ ಬಹುಶಃ ಇಂಥವರ ಕುಮ್ಮಕ್ಕಿನಿಂದ ಅಂತ ಕಾಣುತ್ತೆ. ಈಗ ಒಂದು ಉದಾಹರಣೆ ಅಷ್ಟೇ, ಇದು ಜಸ್ಟ್ ಒಂದು ಉದಾಹರಣೆ. ಎಂಥದ್ದು ಬಹುಶಃ ವಾರಕ್ಕೆ ಎರಡು ಮೂರು ನಡೀತಲೇ ಇರುತ್ತೆ ಅನ್ಸುತ್ತೆ. ಈ ರೀತಿಯಾಗಿ ಇವ್ರಗಳೇ ದೊಡ್ಡ ದೊಡ್ಡವರೇ ಸಪೋರ್ಟ್ ಮಾಡಿದ್ರೆ ಈ ಇವ್ರುಗಳು ಬಿಡ್ತಾರ? ಹೋಗ್ತಾರೆ, ನೈತಿಕ ಪೊಲೀಸ್ ಗಿರಿನೂ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ. ಯಾಕಂದ್ರೆ ಹಿಂದೆ ಇರುತ್ತಲ್ಲ ಇನ್ಫ್ಲುಯೆನ್ಸ್, ಬರ್ತಾರೆ. ಎಂಎಲ್ಎನೇ ಸ್ಟೇಷನ್ಗೆ ಹೋಗಿ ಇಂತಹ ಆರೋಪಿಗಳನ್ನ ನೈತಿಕ ಪೊಲೀಸ್ ಗಿರಿ ಮಾಡಿ ಅರೆಸ್ಟ್ ಮಾಡಿಸ್ಕೊಂಡಂತಹ ಆರೋಪಿಗಳನ್ನ ಎಂಎಲ್ಎ ಖುದ್ದಾಗಿ ಸ್ಟೇಷನ್ಗೆ ಹೋಗಿ ಬಿಡಿಸ್ಕೊಂಡು ಬರ್ತಾರೆ ಅಂದ್ರೆ ಯಾರ ಕುಮ್ಮಕ್ಕಿತ್ತು? ಹಾಗಾದ್ರೆ ಇಲ್ಲಿ ಇಷ್ಟು ದಿನಗಳ ಕಾಲ ಏನ್ ನಡೀತಾ ಇತ್ತು? ಬಹುಶಃ ಇದು ಒಂದು ಫ್ಯಾಮಿಲಿ ಜೊತೆ ಬೇರೆ ಕೋಮುವಿನ ಇಬ್ರು ಹುಡುಗಿಯರು ಹೋಗ್ತಾ ಇದ್ರು ಅಂತ ಮೊನ್ನೆ ಏನ್ ಸುದ್ದಿ ಆಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕಾಣುತ್ತೆ. ಇವರಿಬ್ರು ಕೂಡ ಸಂಹಿತ್ ರಾಜ್ ಮತ್ತು ಸಂದೀಪ್ ಪೂಜಾರಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ರು ನೈತಿಕ ಪೊಲೀಸ್ ಗಿರಿ. ಇದು ಯಾವ ಸೀಮೆ ನೈತಿಕ ಪೊಲೀಸ್ ಗಿರಿ? ಇದು ಅನೈತಿಕ ಇವೆಲ್ಲವೂ ಕೂಡ? ಇವ್ರು ಯಾರು ಅದನ್ನ ಕೇಳಕ್ಕೆ? ಅಂಥವ್ರನ್ನ ಹೋಗಿ ಅರೆಸ್ಟ್ ಮಾಡಿದವ್ರನ್ನ ಈ ಎಂಎಲ್ಎಗೆ ಬೇರೆ ಕೆಲಸ ಇರಲಿಲ್ಲ ಅನ್ಸುತ್ತೆ, ತೀರಾ ಪುರ್ಸೊತ್ತು ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಹೋಗಿ ಸ್ಟೇಷನ್ಗೆ ಹೋಗಿ ಬಿಡಿಸ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಸ್ಟೇಷನ್ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದ್ರು, ಮತ್ತೊಂದು ಮಗದೊಂದು ಮುಂದಷ್ಟೇ ಗೊತ್ತಾಗಬೇಕಾಗಿದೆ. ಕುಚೇಷ್ಟೆಗಳನ್ನ ಮಾಡಿ ಇಂಥ ಕೋತಿ ಕೆಲಸಗಳನ್ನ ಮಾಡಿ ಅರೆಸ್ಟ್ ಆಗಿದ್ದಂತಹ ಇಬ್ರು ಪುಂಡರನ್ನ, ಇಬ್ರು ಆರೋಪಿಗಳನ್ನ ಈಗ ಎಂಎಲ್ಎ ಸ್ವತಃ ಎಂಎಲ್ಎ ಉಮಾನಾಥ್ ಕೋಟ್ಯಾನ್ ಅವರು ಮೂಡುಬಿದ್ರೆಯ ಎಂಎಲ್ಎ ಏನಿದ್ದಾರೆ, ಬಿಜೆಪಿಯ ಶಾಸಕ ಮೂಡುಬಿದ್ರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಹೋಗಿ ಬಿಡಿಸ್ಕೊಂಡು ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಮಂಗಳೂರಿನ ಕಡೆ ಇಂತಹ ವಿಚಾರಗಳು ಪದೇ 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 ಯಾಕಾಗುತ್ತೆ, ಇವ್ರಿಗೆ ಯಾಕೆ ಕಡಿವಾಣ ಬೀಳ್ತಿಲ್ಲ ಅಂದ್ರೆ ಇಂಥವ್ರ ಇನ್ಫ್ಲುಯೆನ್ಸ್ ಇರೋದಕ್ಕೆ ಅನ್ನೋದಕ್ಕೆ ಜಸ್ಟ್ ಒಂದು ಉದಾಹರಣೆ ಅಂತ ಕಾಣುತ್ತೆ. ಹೌದು, ಒಂದು ಹಂತದಲ್ಲಿ ನೋಡಿದ್ರೆ ಇದೇ ರೀತಿ ಅನಿಸುತ್ತೆ ವಿದ್ಯಾ. ಈ ಆರೋಪಿಗಳು ಯಾರಿದ್ದಾರೆ ಅವರಿಗೆ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅವರ ಮಧ್ಯಂತರ ಜಾಮೀನಿನ ಕಾಪಿಯನ್ನ ಹಿಡ್ಕೊಂಡು ನೇರವಾಗಿ ಆ ಸ್ಥಳೀಯ ಎಂಎಲ್ಎ ಉಮಾನಾಥ ಕೋಟ್ಯಾನ್, ಮೂಡುಬಿದ್ರೆ ಎಂಎಲ್ಎ ಉಮಾನಾಥ ಕೋಟ್ಯಾನೇ ಹೋಗಿ ಅವರನ್ನ ಬಿಡಿಸ್ಕೊಂಡು ಬಂದಿರುವಂತದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪೊಲೀಸರು ಬಂಧನ ಮಾಡಿದ್ರೆ ಅವರನ್ನ ಬಿಡಿಸುವಂತ ಕೆಲಸಗಳನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಅದರಲ್ಲಿ ಇದು ಒಂದು ಸೇರ್ಪಡೆ ಆಗಿರುವಂತದ್ದು. ಈ ಯಾರು ಅನೈತಿಕವಾದಂತ ಪೊಲೀಸ್ ಗಿರಿ ಮಾಡಿದ್ದಾರೆ, ನೈತಿಕ ಪೊಲೀಸ್ ಗಿರಿ ಮಾಡಿದ್ದಾರೆ, ಅಂತವರನ್ನ ಬಚಾವ್ ಮಾಡುವಂತ ಕೆಲಸಗಳು, ಜೊತೆಗೆ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂತ ಕೆಲಸಗಳು ರಾಜಕಾರಣಿಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ. ಅಲ್ಲ, ನನ್ಗೆ ಒಂದನ್ಸೋದು, ಮೂಡುಬಿದ್ರೆ ಎಂಎಲ್ಎನ ಸ್ವತಃ ಸ್ಟೇಷನ್ಗೆ ಹೋಗಿ ಬಿಡಿಸ್ಕೊಂಡು ಬರ್ತಾರೆ ಅಂದ್ರೆ ಅಷ್ಟೊಂದು ಪುರ್ಸೊತ್ತಿದ್ಯಾ ಹಂಗಂದ್ರೆ ಎಂಎಲ್ಎಗೆ ಅಷ್ಟೊಂದು ಫ್ರೀ ಇದಾರ? ಇಂತಹ ಕಪಿಚೇಷ್ಟೆಗಳಿಗೆ, ಕುಚೇಷ್ಟೆಗಳಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ವಾಪಸ್ ಬಿಡಿಸ್ಕೊಂಡು ಬರ್ತಾರೆ ಜಾಮೀನು ಕೊಟ್ಟು ಅಂದ್ರೆ ಬೇರೆ ಏನು ಕೆಲಸನೇ ಇರ್ಲಿಲ್ವಾ ಹಾಗಾದ್ರೆ ಅಂತ? ಹೌದು, ಇವರಿಗೆ ಜಾಮೀನು ಅರ್ಜಿಯನ್ನ ಅವರ ಲಾಯರ್ ಸಲ್ಲಿಸಿರುವಂತದ್ದು, ಹಿಂದೂ ಪರ ಸಂಘಟನೆ ಲಾಯರ್ ಸಲ್ಲಿಸಿರುವಂತದ್ದು. ಆ ಬಳಿಕ ಅವರಿಗೆ ಜಾಮೀನು ಸಿಕ್ಕಿದೆ ಅಂತ ಗೊತ್ತಾದ ತಕ್ಷಣ ಎಂಎಲ್ಎ ಅವರು ಜಾಮೀನ ಕಾಪಿಯ ಜೊತೆಗೇನೆ ಹೋಗಿದ್ದಾರೆ, ಅವರನ್ನ ಬಿಡಿಸ್ಕೊಂಡು ಬರುವಂತ ಕೆಲಸಗಳನ್ನ ಮಾಡಿದ್ದಾರೆ. ಇಷ್ಟೊಂದು ಎಂಎಲ್ಎ ಆಗಿದ್ದುಕೊಂಡು ಈ ರೀತಿಯಾದಂತ ನೈತಿಕ ಪೊಲೀಸ್ ಗಿರಿ ಮಾಡಿದಂತವರ ಆರೋಪಿಗಳನ್ನ ಬಿಡಿಸ್ಕೊಳ್ಳುವಂತ ಕೆಲಸಗಳನ್ನ ಸ್ವತಃ ಎಂಎಲ್ಎ ಅವರೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ. ಹಾಗಾದ್ರೆ ಜನಕ್ಕೆ ಸುಖಪಾಲ್ ಏನ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಈ ಎಂಎಲ್ಎ, ಬಿಜೆಪಿ ಎಂಎಲ್ಎ? ಹೌದು, ಈ ಒಂದು ಗಲಾಟೆ ಆದಂತ ಸಂದರ್ಭದಲ್ಲಿ ಅವರು ಹೇಳಿರುವ ಪ್ರಕಾರ, ಎಂಎಲ್ಎ ಆಗ್ಲಿ ಅಥವಾ ಹಿಂದೂ ಪರ ಸಂಘಟನೆಗಳು ಹೇಳಿರುವ ಪ್ರಕಾರ, ನಾವು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ, ಮಾಹಿತಿ ಕೊಟ್ಟ ಬಳಿಕ ಪೊಲೀಸರು ಬಂದಿದ್ದಾರೆ, ಅವರೇ ಅದನ್ನ ತಡೆದು ನಿಲ್ಸಿರುವಂತದ್ದು. ನಾವು ಕೇವಲ ಹಿಂದೂ ಪರ ಸಂಘಟನೆ ಅವರು ನಿಲ್ಸಿರುವಂತದ್ದು, ಆದ್ರೆ ನಮ್ಮ ಮೇಲೆ ವಿನಾಕಾರಣ ಕೇಸ್ ಹಾಕಿದ್ದಾರೆ ಅನ್ನುವಂತ ವಾದವನ್ನು ಹಿಂದೂ ಪರ ಸಂಘಟನೆ ಅವರು ಮಾಡ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಬಂಧಿಸಿದ್ದಾರೆ, ಅಲ್ಲಿ ಪ್ರಕರಣ ದಾಖಲಾಗಿದೆ, ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆ ಬಳಿಕ ಅವರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಸ್ವತಃ ಎಂಎಲ್ಎ ಹೋಗಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಚರ್ಚೆ ಈಗ ಇದೆಯಾ. ಧನ್ಯವಾದ ಸುಪಾಲ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದೀಗ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ.
ಈ ಒಂದು ಮೂಡುಬಿದ್ರೆ ಎಂಎಲ್ಎ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ? ತಾಲಿಬಾನ್ ಸಂಸ್ಕೃತಿ ಸರ್ಕಾರ ಇದೆಯಾ? ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಈ ರೀತಿಯಾಗಿ ವಾಗ್ದಾಳಿ ಮಾಡ್ತಾ ಇದೆ. ಬಿಜೆಪಿ ಮನಸ್ಥಿತಿಯೇ ತುಕಡೆ ಗ್ಯಾಂಗ್ನ ಮನಸ್ಥಿತಿ ಬಿಜೆಪಿದು. ರಾತ್ರೋರಾತ್ರಿ ಠಾಣೆಗೆ ನುಗ್ಗಿದ್ದಾರೆ ಬಿಜೆಪಿಯ ಎಂಎಲ್ಎ ಉಮಾನಾಥ್ ಕೋಟ್ಯಾನ್. ಕಾರಣ ಏನು ಅಂದ್ರೆ, ಅಂತ ಘನಂದಾರಿ ಕೆಲಸ ಏನಿತ್ತು ಅಷ್ಟೊತ್ತಲ್ಲಿ ಹೋಗುವಂತದ್ದು ಅಂದ್ರೆ, ನೈತಿಕ ಪೊಲೀಸ್ ಗಿರಿ ಮಾಡಿ ಕಪಿಚೇಷ್ಟೆ ಕುಚೇಷ್ಟೆಗಳನ್ನ ಮಾಡಿ ಹೋಗೋರು ಬರೋರನ್ನ ತಡೆದು ಅವ್ರಿಗೆ ಹೆದರಿಸಿ ಬೆದರಿಸಿ ಇಂತಹ ವಿಚಾರದಲ್ಲಿ ಸ್ಟೇಷನ್ ಒಳಗೆ ದಬ್ಬಿದ್ದಂತಹ ಈ ಇಬ್ಬರು ಆರೋಪಿಗಳನ್ನ ಸ್ವತಃ ಜಾಮೀನನ್ನ ಕೈಯಲ್ಲಿ ಹಿಡ್ಕೊಂಡು ಈ ಮೂಡುಬಿದ್ರೆಯ ಎಂಎಲ್ಎ ಮೂಡುಬಿದ್ರೆಯ ಬಿಜೆಪಿಯ ಎಂಎಲ್ಎ ಉಮಾನಾಥ್ ಕೋಟ್ಯಾನ್ ಸ್ಟೇಷನ್ಗೆ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈಗ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದೆ. ನೈತಿಕ ಪೊಲೀಸ್ ಗಿರಿ ಹೆಸರಲ್ಲಿ ಸ್ಟೇಷನ್ ಒಳಗೆ ಹಾಕಿದ್ದಂತಹ ಇಬ್ಬರನ್ನ ಬಿಡಿಸ್ಕೊಂಡು ಬರಕ್ಕೆ ಸ್ವತಃ ಖುದ್ದಾಗಿ ಬಿಜೆಪಿಯ ಎಂಎಲ್ಎ ಉಮಾನಾಥ್ ಕೋಟ್ಯಾನ್ ಹೋಗಿದ್ದಾರೆ ಕುಚೇಷ್ಟೆ ಮಾಡಿ ಅರೆಸ್ಟ್ ಆಗಿದ್ದಂತಹ ಇಬ್ಬರನ್ನ ಬಿಡಿಸ್ಕೊಂಡು ಬರೋಕೆ.